ಅವಕಾಶ ಅಂತ ನಿನ್ನೆನೇ ಟೆಲಿಗ್ರಾಮ್ ಕೊಟ್ಟಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ನನಗಾಗಿ ಯಾರು ಸಾಯ್ತಾ ಇಲ್ಲ. ಇಲ್ಲಿ ಬಸ್ಸಿನಲ್ಲಿ ಬಂದಿದ್ದಕ್ಕೆ ನನಗಂತೂ ಹಬ್ಬ ತುಂಬಾ ಸಾಕ್ ಸಾಕಾಗಿ ಹೋಯ್ತು. ಕೇಳಿ ಕೇಳಿ ನಮ್ಮ ರಾಜ್ಯದ ಬಸ್ಸುಗಳು ಈ ತೆಂಗಿನ ಸಿಪ್ಪೆ ತುಂಬಿದ ಸೀಟುಗಳು, ಕಿಟಕಿ ಒಡೆದ ಗ್ಲಾಸುಗಳು, ಅಬ್ಬಾಬಬ್ಬ ಈ ನಮ್ಮ ಹಳ್ಳಿ ಬಸ್ಸುಗಳನ್ನು ನೋಡ್ತಾ ಇದ್ದರೆ ಇನ್ನು ಮುಂದೆ ಈ ಬಸ್ಸಿನಲ್ಲಿ ಬರಬಾರ್ದು ಅನಿಸುತ್ತದೆ ನನಗೆ. ಏಕೆಂದರೆ ಈ ನಮ್ಮ ಸರ್ಕಾರಿ ಬಸ್ಸುಗಳು ಲಾಸಿನಲ್ಲಿರುತ್ತವೆ. ಏಕೆಂದರೆ ಈ ನಮ್ಮ ಊರಿಗೆ ಬಸ್ಸುಗಳು ಟಿಕೆಟಿನ ದರ ಹೆಚ್ಚಾಗಿವೆ. ಈ ನಮ್ಮ ಸರ್ಕಾರಕ್ಕೆ ಈ ತೂತುಗಳು ಬಹಳ ಇವೆ. ಏಕೆಂದರೆ ನಾನು ತಿನ್ನುವನೇ, ಅವನು ತಿನ್ನುವನೇ, ನೀನು ತಿನ್ನುವವನೇ. ಕೊನೆಗೆ ದೊರೆತಿದ್ದೇನು ಗೋಡೆ ಹಾಕಿದ ಗುಂಡು.
ಗೋಡ್ಸೆ ಗುಂಡು ಹಾಕಿದ್ರಲ್ಲಿ ಒಂದು ಅರ್ಥವಿದೆ. ಗಾಂಧೀಜಿಯವರು ಅವತಾರ ಪುರುಷರು. ಭಾರತೀಯರನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಳಿಸಲು ದೇವತಾ ಪುರುಷನಾಗಿ ಅವತಾರ ವ್ಯಕ್ತಿ ಬಂದವರು. ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಮೇಲೆ ಅವರ ಕರ್ತವ್ಯ ಮುಗಿಯಿತು. ಅವರ ಆಯುಷ್ಯ ಈ ನೆಲಕ್ಕೆ ವಿದಾಯ ಹೇಳಿತು. ನಿಮ್ಮ ಹೆಸರೇನು? ಪ್ರಭಾಕರ್. ನನ್ನ ಹೆಸರು ಕಾವ್ಯ ಅಂತ ನನಗೆ ಗೊತ್ತು. ಮಿಸ್ಟರ್ ಪ್ರಭಾಕರ್, ನಾನ್ ನಿಮ್ಮೊಂದಿಗೆ ಚಾಲೆಂಜ್ ಮಾಡ್ತೀನಿ. ಸ್ವಾರ್ಥ ಸಾಧನೆಗಾಗಿ ಗೊತ್ತು ಗುರಿ ಇಲ್ಲದೆ ಭ್ರಷ್ಟಾಚಾರದಲ್ಲಿ ಒದಗಿ ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನ ಪಡೆದು ಅನ್ಯಾಯವನ್ನೇ ಅನ್ಯಾಯ ವಹಿಸಿಕೊಂಡು ಗಿನೀಸ್ ದಾಖಲೆ ಪಡೆಯುತ್ತಿರುವ ನೀವು ಆದರ್ಶವಾದಿಗಳಾಗಿ ಬರ್ತೀರಾ? ಸಾಧ್ಯವಿಲ್ಲ. ನೀವೇನಾದರೂ ಸಾಧಿಸಲು ಸಾಧಿಸದೆ ಆದರೆ ಆದ್ರೆ ನಾನೇ ನಿಮ್ಮೊಂದಿಗೆ ಬೂಟ್ ಪಾಲಿಸಿ ಮಾಡುತ್ತೇನೆ. ಒಂದು ವೇಳೆ ಸಾಧಿಸದೆ ಹೋದರೆ ಏನ್ ಮಾಡ್ತೀರಾ? ಪಶ್ಚಾತ್ತಾಪದಿಂದಾಗಿ ಬಂದು ನಾನಾಗಿ ನಿಮ್ಮ ಅಡಿಯಾಳಾಗಿ ತುಡಿಯುತ್ತೇನೆ. ಓಕೆ ಪ್ರಭಾಕರ್, ಓಕೆ. ಈಗಿನ ಛಲ ಮೂರೇ ವರ್ಷದಲ್ಲಿ ನಾನು ಮಣ್ಣು ಗುಡಿಸುತ್ತೀನಿ. ನೆನಪಿಟ್ಟುಕೋ ಕಾವ್ಯ, ನೀನೆಷ್ಟು ತಿರುಕಿದರೂ ಆನೆ ಬೆಳೆಯದಾಗುವುದಿಲ್ಲ. ನಿನ್ನೊಂದಿಗೆ ವ್ಯರ್ಥ ಮಾತನಾಡುವುದೇನು? ಸಮಯ ಅಮೂಲ್ಯವಾದದ್ದು. ನಾನು ನನ್ನ ಕರ್ತವ್ಯಕ್ಕೆ ಹೋಗ್ತೀನಿ. ಸಮಯ ಅಮೂಲ್ಯವಾದದ್ದು. ಪ್ರಭಾಕರ್, ನಮ್ಮ ದೇಶದ ಜನರನ್ನೇ ನೂರು ವಾಚು ನೋಡಿದರು ಹತ್ತು ನಿಮಿಷ ಮುಂದಿದ್ರೆ ಇನ್ನೊಂದು 15 ನಿಮಿಷ ಹಿಂದಿರುತ್ತದೆ. ಹೌದು, ಪ್ರಧಾನ ಮಂತ್ರಿಗಳೇ 4 ಗಂಟೆಗೆ ಬರುತ್ತೇನೆ ಹೇಳಿದ 6 ಗಂಟೆಗೆ ಬಂದು ತಲುಪಬೇಕಾದ್ರೆ ಇಂಥ ಎಷ್ಟೋ ಉದಾಹರಣೆಗಳಿರುವಾಗ ಇಂಥ ಜನರನ್ನ ಕಾಣುವುದು ಎಷ್ಟೋ ಕಾಲ ವಾಸಿ. ಹೌದು, ನಿತ್ಯ ಬೆಳಗಾದರೆ ಅನ್ಯಾಯವೆಣಿಸಿಕೊಂಡು ಈ ನಮ್ಮ ಸರ್ಕಾರ ಈ ದೇಶದಲ್ಲಿ ನಡೆಯುತ್ತಿದೆ ಅಂದ ಮೇಲೆ ಏನಾದರೂ ಮಾಡಿ ಬುದ್ಧಿ ಕಲಿಸಲೇಬೇಕು. ಸ್ವಾತಂತ್ರ್ಯ ತಂದು ಕೊಟ್ರೆ ಅದಕ್ಕೆ ಈ ಭಾರತ ಸರ್ಕಾರ
ನಿಮ್ಮಂತ ಯೋಧರಿಗೆ ಅಂತ ಮಾಶಾಸನ ಮಾಡಿ ನಿಮಗೆ ತಂದು ಕೊಟ್ರೆ ನಾನು ಹಣಕ್ಕಾಗಿ ಯಾವತ್ತೂ ಈ ಘೋಷಣೆ ಮಾಡಿಲ್ಲ. ನಾನು ಈ ದೇಶ ಸೇವೆಗಾಗಿ ಇದ್ದೀನಿ ಅಂತ ಹೇಳಿ ಅದನ್ನು ಕೂಡ ನಿರಾಕರಿಸಿ ಬಿಟ್ರೆ ನೀವು ಯಾಕಮ್ಮ? ಹೌದಮ್ಮ, ಏನಾಯ್ತು ಈಗ? ಅಪ್ಪಾಜಿ, ನಾನು MBBS ಸೀಟಿಗಾಗಿ ಅಪ್ಲಿಕೇಶನ್ ಹಾಕಿದ್ದು ತಮಗೂ ಗೊತ್ತಿದೆ. ಅಷ್ಟೇ ಅಲ್ಲ, ಶೇಕಡ 75% ನಾನು ಮಾರ್ಕ್ಸ್ ಕೂಡ ತೆಗೆದುಕೊಂಡಿದ್ದೇನೆ. ಅಂದಾಗ ಈ ಸರ್ಕಾರ ಸ್ವಾತಂತ್ರ್ಯ ಯೋಧರ ಮಕ್ಕಳಿಗಾಗಿ ಕೆಲವೊಂದಿಷ್ಟು ಸೀಟನ್ನು ಮೀಸಲಾಗಿಟ್ಟಿದೆ. ಆದ್ರೆ ಆ ಮೀಸಲಾಗಿಟ್ಟ ಆ ಸೀಟು ಇಂದು ನನಗೆ ಸಿಗದಾಯ್ತು ಅಪ್ಪ, ಸಿಗದಾಯ್ತು. ಎಲ್ಲ ಆರ್ಥಗಳು ನಿನಗಿರುವಾಗ ನಿನ್ನ ಸೀಟು ಬೇರೆಯವರಿಗೆ ಹೇಗೆ ಹೋಗುತ್ತದೆ? ಎಲ್ಲ ಅರ್ಹತೆಗಳನ್ನು ತುಳಿದು ಸ್ವಾತಂತ್ರ್ಯ ಯೋಧರ ಆ ರಕ್ಕಸರ ಬಾಯಿಗೆ ತಿರುಗುತ್ತಿದ್ದಾರೆ. ಅದನ್ನು ಕೇಳಲು ಯಾರಿಂದಲೂ ಸಾಧ್ಯವಿಲ್ಲಪ್ಪ, ಯಾರಿಂದಲೂ ಸಾಧ್ಯವಿಲ್ಲ. ಇದು ಹೊಲಸು ರಾಜಕೀಯ ಅಪ್ಪಾಜಿ, ಹೊಲಸು ರಾಜಕೀಯ. ಇದನ್ನು ನಾನು ಇಷ್ಟಕ್ಕೆ ಬಿಡುವುದಿಲ್ಲ. ಪಕ್ಷದ ನಾಯಕರ ಗಮನಕ್ಕೆ ತಂದು ಆಡಳಿತ ಪಕ್ಷದ ದುರಾಡಿತನ್ನು ಜಾಲಾಡಿಸಿ ಬಿಡುತ್ತೇನೆ. ಇದೇನಪ್ಪ, ನೀನು ಹತ್ತಿ ಉರಿಯುವ ಬೆಂಕಿಯನ್ನು ನಂದಿಸಲು ಬಿರುಗಾಳಿಯ ಸಹಾಯವನ್ನು ಪಡೆಯುತ್ತೇನೆ ಅಂತ ಹೇಳ್ತಾ ಇದ್ದೀಯಾ? ನೋಡು, ಇದು ರಾಜಕೀಯಪ್ಪ. ಇವರನ್ನು ಅವರು ಬಯುತ್ತಾರೆ, ಅವರನ್ನು ಇವರು ಬಯುತ್ತಾರೆ. ಇನ್ನು ರಾಜಕೀಯದಲ್ಲಿ ಇದು ಒಬ್ಬರ ಮೇಲೆ ಒಬ್ಬರು ಚಾರಿ ಹೇಳುತ್ತಾ ಬದುಕುವಂತಹ ರಾಜಕೀಯ ಸ್ಟಂಟಪ್ಪ ಇದು. ಹೀಗಿದ್ದಾಗ ಅದರ ಬಗ್ಗೆ ಹೇಳೋದು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಆ ರಾಜಕೀಯ ವ್ಯಕ್ತಿ ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ ಅಂತ ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಡುತ್ತಾರೆ. ಅಷ್ಟೇ ಅಲ್ಲ, ಆ ಮಂತ್ರಿ ಇಷ್ಟೊಂದು ಲಕ್ಷ ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾನೆ ಅಂತ ಹೇಳುತ್ತಾರೆ. ಆದ್ರೆ ಇಲ್ಲಿಯೇ ತನಕ ಯಾವ ಮಂತ್ರಿ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡಿದೆ ಹೇಳು? ಯಾವ ಮಂತ್ರಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದೆ ಈ ಸರ್ಕಾರ ಹೇಳಪ್ಪ, ಹೇಳು. ಇದು ನಯ ವಂಚಕ, ಸಭೆಯ ಸಾಧಕ, ಅಧಿಕಾರಿಗಳು ತಮಗೋಸ್ಕರ ಮಾಡಿಕೊಂಡ ಇದು ಸ್ವಾರ್ಥದ ರಾಜಕೀಯ ಅಪ್ಪ. ಇದು ಭಾರತೀಯ ಬ್ರಿಟಿಷರಪ್ಪ, ಭಾರತೀಯ ಬ್ರಿಟಿಷರು. ನಾನೇ ಈ ತಾಲೂಕಿನ MLA ಅವರ ಹತ್ತಿರ ಹೋಗಿ ನಿನ್ನ ಅವರಿಗೆ ಭೇಟಿ ಮಾಡಿಸಿ ನಿನಗೆ ಸೀಟು ದೊರಕಿಸಿಕೊಡುವಂತೆ ಕೇಳಿಕೊಳ್ಳುತ್ತೇನೆ. ನೀನು ಹೇಳಿದಾಗೆ ಎಲ್ಲರೂ ಹಾಗೆ ಇಲ್ಲಮ್ಮ. ಮನೆ ಮಠ ಮಾರಿಕೊಂಡು ಜನ ಸೇವೆ, ಜನಾರ್ದನ ಸೇವೆ ಎಂದು ಬಾಲಿ ಬದುಕಿ ದಿವಾಳಿಯಾದವರು ಈ ದೇಶದಲ್ಲಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಸರ್ಕಾರದ ಆಶ್ರಯ ಪಡೆಯದೆ ಪರದಾಡುವಾಗ ಅದೇ ಸ್ವತಂತ್ರದ ಹೆಸರಿನಲ್ಲಿ ಕಳ್ಳತನ ಸುಲಿಗೆ ಮಾಡಿ ಸ್ವತಂತ್ರ ಪಡೆದವರಂತೆ ಪೆನ್ಷನ್ ಪಡೆಯುತ್ತಿದ್ದಾರೆ. ಅದಕ್ಕೊಂದು ಗಾದೆ ಇದೆ, ಮೂರ್ಖ ಮನೆ ಕಟ್ಟಿದರೆ ಜಾನದಲ್ಲಿ ವಾಸಿಸುತ್ತಾನೆ. ಅಪ್ಪಾಜಿ, ಈಗ ನನ್ನ ಮುಂದಿನ ವಿದ್ಯಾಭ್ಯಾಸದ ಗತಿ ಏನು? ನಡೆಯ ಮಗಳೇ, ನಾನೇ ಈ ತಾಲೂಕಿನ MLA ಅವರ ಹತ್ತಿರ ನಿನ್ನ ಕರೆದುಕೊಂಡು ಹೋಗಿ ಇವರ ತಿಳಿಸಿ ನಿನಗವರು ಸೀಟು ದೊರಕಿಸಿ ಕೊಡುವಂತೆ ಕೇಳಿಕೊಳ್ಳುತ್ತೇನೆ. ಆಯ್ತಪ್ಪ, ಬನ್ನಿ ಹೋಗೋಣ.